ಋಷ್ಯಶೃಂಗರ ಜನನನೇ ಒಂದು ವಿಶೇಷವಾಗಿತ್ತು. ಅದು ಹೇಗೆ ಅಂತ ಹೇಳಿದ್ರೆ, ಈ ಹಿಂದೆ ವಿಭಾಂಡಕ ಮಹರ್ಷಿಗಳು ಅಲ್ಲಿ ತಪಸ್ ಮಾಡ್ತಾ ಇರಬೇಕಾದ್ರೆ ಒಂದು ಅಲ್ಲೇ ಅವರು ತಪಸ್ ಮಾಡ್ತಿದ್ದ ಜಾಗದಲ್ಲೇ ನಂದಿನಿ ನದಿ ಹರಿತಾ ಇತ್ತು. ಆ ನದಿಗೆ ಒಂದು ಜಿಂಕೆ ಅಕಸ್ಮಾತಾಗಿ ಅಲ್ಲಿ ಬಂದು ಅದನ್ನ ದಾಹ ತೀರಿಸ್ಕೊಳ್ತಾ ಇತ್ತು, ಅಂದರೆ ನೀರು ಕುಡಿತಾ ಇತ್ತು. ಇವರ ಒಂದು ತಪಸ್ಸಿನ ಪ್ರಭಾವ ಅದ್ರ ಮೇಲೆ, ಅಂದರೆ ಆ ನದಿ ಮೇಲೆ ಬಿದ್ದಿದ್ದರಿಂದ, ಆ ಒಂದು ಅಂಶ ಈ ಜಿಂಕೆ ಹೊಟ್ಟೆ ಒಳಗೆ ಸೇರಿದ್ರಿಂದ ಈ ವಿಭಾಂಡಕ ಮಹರ್ಷಿಗಳ ಒಂದು ಅಂಶ ಜಿಂಕೆ ಹೊಟ್ಟೆಯಲ್ಲಿ ಹೋದಂಗಾಯಿತು. ಅದರಿಂದ ಅಂದರೆ ಇದರಿಂದ ಜನಿಸಿದ ಪುತ್ರನೇ ಈ ಋಷ್ಯಶೃಂಗ ಅಂತ ಹೇಳ್ತಾರೆ. ಈ ಋಷ್ಯಶೃಂಗರಿಗೆ ಕೊಂಬ್ ಹೇಗೆ ಬಂತು ಅಂತ ನಾವು ಕೇಳೋದಾದರೆ, ಅವರ ಜಿಂಕೆ ಮತ್ತು ಈ ಮನುಷ್ಯ, ಈ ವಿಭಾಂಡಕ ಮಹರ್ಷಿಗಳ ಪುತ್ರನಾಗಿ ಅವರು ಜನಿಸಿದ್ರು. ಹಾಗಾಗಿ ಅವ್ರಿಗೆ ಒಂದು ಕೊಂಬ್ ಮಾತ್ರ ಇದೆ, ಅಂದರೆ ಜಿಂಕೆ ಮತ್ತು ಇದು ಎರಡರ ಅರ್ಧ ಇದಾಗಿ ಮನುಷ್ಯ ರೂಪದಲ್ಲಿ ಮತ್ತು ಕೊಂಬಿನ ರೂಪ ಪ್ರಾಣಿ ರೂಪದಲ್ಲಿ ಒಂದು ಸಂಕೇತವಾಗಿ ಅವರಿಗೆ ಒಂದು ಕೊಂಬಿದೆ. ಹಾಗಾಗಿ ಅವ್ರಿಗೆ ಋಷ್ಯಶೃಂಗಿಗೆ ಒಂದು ಕೊಂಬಿತ್ತು ಅಂತ ಪ್ರತೀತಿ ಇದೆ. ಆಮೇಲೆ ಅವರು ಕಿಗ್ಗ ಕ್ಷೇತ್ರದಲ್ಲಿ ರುದ್ರಾಕ್ಷಮಯವಾಗಿ ಅವರಲ್ಲಿ ಸ್ಥಾಪಿತವಾದ ಮೇಲೆ ಅವರು ಆ ಲಿಂಗನ ಕೂಡ ಹಂತ ಹಂತವಾಗಿ ಬೆಳೀತಿದೆ. ಅಂದರೆ ಒಂದು ವರ್ಷದ ಮುಖವಾಡ ನಾವು ಈಗ ನೋಡೋದಾದರೆ ಒಂದು ಅದು ಹೇಗೆ ಅದು ಹಂಗಾಗಕ್ಕೆ ಸಾಧ್ಯನಾ ಅಂತ ನಾವು ಒಂಚೂರಿ ಯೋಚನೆ ನೋಡಬೇಕು ಅಂತಂದರೆ, ಒಂದು ವರ್ಷ ನಾವು ಮುಖವಾಡ ಚಿಕ್ಕದಾಗುತ್ತೆ, ಮುಖವಾಡ ದೊಡ್ಡ ಆಗ್ತಿದೆ, ಅಂದರೆ ಲಿಂಗ ಬೆಳೀತಾ ಇದೆ. ಆ ಲಿಂಗ ಮುಖವಾಡ ಒಂದು ವರ್ಷ ಹಾಕಿರೋದು ಇನ್ನೊಂದು ವರ್ಷ ಆಗಲ್ಲ, ಚಿಕ್ಕದಾಗುತ್ತೆ. ವಿಗ್ರಹ ದೊಡ್ಡದಾಗುತ್ತೆ, ವಿಗ್ರಹ ದೊಡ್ಡದಾಗುತ್ತೆ, ಅದನ್ನು ಚೇಂಜ್ ಮಾಡಬೇಕು. ಈ ಋಷ್ಯಶೃಂಗರಿಗೆ ಮುಖವಾಡ ಸಾಮಾನ್ಯವಾಗಿ ನಾಗರ ಹಾವಿನ ಒಂದು ಇದನ್ನು ಸುತ್ತಕೊಂಡಿರೋ ಹಾಗೆ, ಅದ್ರ ಮೇಲೆ ಹೆಡೆ ಇರೋ ಹಾಗಿದೆ. ಅದು ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಆ ಸುತ್ತು ದೊಡ್ಡದಾಗ್ತಾ ಇದೆ. ಅಂದರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಋಷ್ಯಶೃಂಗರ ಒಂದು ಲಿಂಗ ರುದ್ರಾಕ್ಷಮಯವಾದ ಲಿಂಗ ಬೆಳೀತಾ ಇದೆ, ಅದು ಜೀವಂತ ಅಂತ. ಹಾಂ, ಜೀವಂತ ಅಂತ. ಆಮೇಲೆ ಎಲ್ಲ ಈಶ್ವರ ದೇವಸ್ಥಾನದಲ್ಲೂ ನಂದಿ ಇರೋದನ್ನು ನಾವು ಸಾಮಾನ್ಯವಾಗಿ ಕಂಡಿರ್ತೀವಿ. ಈ ದೇವಸ್ಥಾನದಲ್ಲಿ ನಂದಿಗೆ ವಿಶೇಷವಾದ, ಆದರೆ ಎಲ್ಲೂ ನಂದಿಗೆ ವಿಶೇಷವಾದ ಒಂದು ಕೋಣೆ ಥರ ಮಾಡಿರೋದನ್ನು ನಾವು ನೋಡೋಲ್ಲ. ಸಾಮಾನ್ಯವಾಗಿ ಈಶ್ವರ, ಅದರ ಎದುರುಗಡೆ ನಂದಿ, ಈ ಥರ ಇರೋದನ್ನು ನಾವು ನೋಡಿರ್ತೀವಿ. ಆದರೆ ಇಲ್ಲಿ ಗೂಡಿದೆ, ಗೂಡಿದೆ, ಇದು ಸಲಾಕೆಗಳಿದೆ, ಬೀಗ ಹಾಕಿದ್ದಾರೆ. ಬೀಗ ಹಾಕಿದ್ದಾರೆ ಯಾಕೆ ಅಂತ ಕೇಳೋದಾದರೆ, ಈ ನಂದಿಗೂ ಒಂದು ವಿಶೇಷವಾದ ಕಥೆ ಇದೆ. ಹಿಂದೆ ಈ ಋಷ್ಯಶೃಂಗರು ಇಲ್ಲಿ ಬಂದು ನೆಲೆಸಿದ ಮೇಲೆ, ಅಲ್ಲಿ ಎಲ್ಲ ಜನಗಳು ವಾಸಕ್ಕೆ ಶುರು ಮಾಡಿದ ಮೇಲೆ ಒಬ್ಬ ಯಜಮಾನನ ಗದ್ದೆಯಲ್ಲಿ ಒಂದು ನಂದಿ ಬಂದು ಮೇಯಕ್ಕೆ ಶುರು ಮಾಡಿದೆ. ಅಲ್ಲಿ ಅವನು ಹೊಲನ ಹಾಳು ಮಾಡಿಸ್ತಿದ್ಯಲ್ಲ ಅಂತ ಅವನಿಗೆ ತುಂಬ ಸಿಟ್ಟು ಬಂದ್ಬಿಡ್ತು. ಯಜಮಾನ ತುಂಬ ಸಿಟ್ಟು ಬಂತು, ಪದೇ ಪದೇ ಅವನು ಬರ್ತಿತ್ತು, ಬರ್ತಾ ಇತ್ತು. ಅವಾಗ ಏನು ಮಾಡ್ತಾನೆ, ಇವನಿಗೆ ಹಿಂಗೆ ಮಾಡಿದ್ರೆ ಇದು ಹೋಗಲ್ಲ ಅಂತ ಹೇಳಿ ಕಾಲು ಕಡಿದ್ಬಿಟ್ಟು, ಬಾಲನೂ ಕಡಿದ್ಬಿಟ್ಟು ಅದಕ್ಕೆ ತುಂಬ ಏಟ್ ಮಾಡಿಬಿಡ್ತಾನೆ. ಅವಾಗ ನಂದಿ ಇದನ್ನು ಸಂಸಕ್ಕಾಗ್ತೇನೆ, ಅಲ್ಲೇ ಇದ್ದಿದ್ದ ಋಷ್ಯಶೃಂಗರ ಹತ್ರ ಹೋಗ್ಬಿಟ್ಟು ತನ್ನ ನೋವನ್ನು ಹೇಳ್ಕೊಳ್ಳುತ್ತೆ. ಆಗ ಋಷ್ಯಶೃಂಗರು ಹೇಳ್ತಾರೆ, ಇಲ್ಲಿ ನನ್ನ ಒಂದು ತಪಸ್ಸಿನ ಪ್ರಭಾವದಿಂದ ನಿನಗೆ ಒಳ್ಳೆಯದಾಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ನೀನು ನನ್ನ ಎದುರುಗಡೆನೆ ಒಂದು ಕಲ್ಲಿನ ರೂಪದಲ್ಲಿ ನನ್ನ ಜೊತೆಗೆ ಇರು ನೀನು. ಆಗ ನೀನು ವರ್ಷದಿಂದ ವರ್ಷಕ್ಕೆ ಬೆಳೀತಾ ಬೆಳೀತಾ ಈ ಕಲಿಯುಗ ಯಾವಾಗ ಅಂತ್ಯ ಆಗುತ್ತೋ ಅಷ್ಟೊತ್ತಿಗೆ ನಿನಗೆ ನಿನ್ನ ಕಡ್ದಿರೋ ಕಾಲು ಮತ್ತು ನಿನ್ನ ಬಾಲ ವಾಪಸ್ ಬರುತ್ತೆ. ಆಗ ನೀನು ಇಲ್ಲಿಂದ ಹೊರಟು ವಾಪಸ್ ಪುನಃ ಅದೇ ಹೊಲಕ್ಕೆ ಹೋಗಿ ಮೇಯ್ಬೋದು. ಅಂದರೆ ನಿನಗೆ ಈ ಕಲಿಯುಗದ ಅಂತ್ಯದ ಒಂದು ಇದರಲ್ಲಿ ಸಮಯಕ್ಕೆ ಸರಿಯಾಗಿ ನೀನು ಅಷ್ಟು ಬೆಳೀತೀಯಾ, ಅಷ್ಟು ಮಾಡ್ಬೋದು ಅಂತ ಇದೇ ಪ್ರತೀತಿ ನಡ್ಕೊಂಡು ಬಂದಿರೋದ್ರಿಂದ ಪ್ರತಿ ವರ್ಷ ಅಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಒಂದು ಏನೇ ಒಂದು ಕಾರ್ಯಕ್ರಮ ಇದ್ರೂ ಆ ಹೊಲ ಆ ರೈತನ ಹೊಲದಿಂದನೇ ಅಕ್ಕಿ ಕೂಡ ಅಲ್ಲಿಗೆ ಬರ್ತಿದೆ. ಅಂದರೆ ಅವ್ರು ಇದರಿಂದನೇ ಹಿಂಗಾಗಿರೋದ್ರಿಂದ ಅಲ್ಲಿಗೆ ಅಕ್ಕಿ ಅದನ್ನೆಲ್ಲ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಪ್ರತೀತಿ ಬಂದಿದೆ. ಹಾಗಾಗಿ ಈಗಲೂ ಅದು ನಡ್ಕೊಂಡು ಬರ್ತಾನೆ ಇದೆ. ಇದು ಈ ಕಿಗ್ಗ ಕ್ಷೇತ್ರದ ಮಹಾರ್, ಇದನ್ನು ಇನ್ನೂ ಪ್ರಮಾಣೀಕರಿಸಿ ನಾವು ನೋಡಬೇಕು ಅಂತ ಹೇಳಿದ್ರೆ, ಇದೇ ಕಿಗ್ಗ ಕ್ಷೇತ್ರದಲ್ಲಿ ನರಸಿಂಹ ಪರ್ವತ ಅಂತ ಇದೆ. ಅಲ್ಲಿ ಒಂದು ಕಲ್ಲು ನಿಜವಾ ಸಾಕ್ಷಾತ್ ನರಸಿಂಹನ ಸ್ವರೂಪನೇ ಪಡ್ಕೊಂಡಿದೆ. ಹಾಗಾಗಿ ಅದಕ್ಕೆ ನರಸಿಂಹ ಪರ್ವತ ಅಂತ ಹೆಸರು ಬಂದಿರೋದು. ಈ ನರಸಿಂಹ ಪರ್ವತದಲ್ಲಿ ಈ ನಂದಿಗೆ ಕತ್ತರಿಸಿದ್ದ ಅದರ ಕಾಲು ಮತ್ತು ಬಾಲ ಕೂಡ ನಾವಲ್ಲಿ ಅದನ್ನು ಕಾಣ್ಬೋದು. ಹಾಗಾಗಿ ಈ ಕತೆ ನಿಜವಾಗ್ಲೂ ನಡೆದು ಬಂದಿದ್ದು ಅಂತ ಹೇಳಿ, ಇದು ಬರೀ ಜನಸಾಮಾನ್ಯರ ಬಾಯಿಯಿಂದ ಬಂದು ಏನೋ ಬಾಯಿಂದ ಬಾಯಿಗೆ ಹರಡಿದ ಕತೆ ಅಲ್ಲ, ಇದು ನಿಜವಾಗ್ಲೂ ನಡೆದಿದ್ದ ಕತೆ. ಋಷ್ಯಶೃಂಗರ ಮಹಾತ್ಮೆ ಅಂಥ ದೊಡ್ಡದು ಅಂತ ನಾವು ತಿಳ್ಕೋಬೋದು. ಮಳೆಗೂ ಋಷ್ಯಶೃಂಗರಿಗೂ ಏನು ಸಂಬಂಧ? ಸಾಮಾನ್ಯವಾಗಿ ಈಗ ಕೆಲವು ಕಡೆ ಮಳೆ ಆಗ್ತಿರಲ್ಲ, ಮಳೆ ಬೀಳದೆ ಎಷ್ಟೋ ಇದಾಗಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ಈ ಥರದ್ದೆಲ್ಲ ಆದಾಗ ಅಲ್ಲಿಗೆ ಒಂದ್ಸರಿ ಶೃಂಗೇರಿ ಗುರುಗಳು ಹೋಗಿ ಸ್ವತಃ ಅವರೇ ಹೋಗಿ ಋಷ್ಯಶೃಂಗರಿಗೆ ಒಂದು ಅಭಿಷೇಕ ಪೂಜೆ ಈ ಥರ ಮಾಡಿ ಬಂದಮೇಲೆ ಅವರ ಪ್ರಾರ್ಥನೆ ಏನಿರುತ್ತೋ, ಅಂದರೆ ಈಗ ಪ್ರವಾಹ ಜಾಸ್ತಿ ಆಗಿದೆ, ಜನಸಾಮಾನ್ಯರ ಜೀವನ ಎಲ್ಲ ಅಸ್ತವ್ಯಸ್ತ ಆಗಿದೆ, ಆ ಥರ ಆದಾಗ ಅವರ ಒಂದು ಪೂಜೆಯಿಂದ ಅದು ಹೇಗೆ ಸರಿ ಹೋಗಬೇಕು, ಅಂದರೆ ಈಗ ಜಾಸ್ತಿ
ಅನಾವೃಷ್ಟಿಯಾಗಿದೆ ಅಂದರೆ ಅಲ್ಲಿಗೆ ಹೇಗೆ ಮಳೆ ಆಗಬೇಕಾ ಬೇಡವಾ ಈ ಥರದ್ದೆಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟಿದೆ. ಅಂದರೆ ಮಳೆ ದೇವರು ಅಂತಲೇ ಋಷಿಶೃಂಗರನ್ನು ಹಿಂದಿನಿಂದಲೂ ಕರೆಯೋದ್ರಿಂದ ಋಷಿಶೃಂಗರಿಗೆ ಮಾಡುವಂಥ ಸೇವೆ ಸಲ್ಲಿಸುವಂಥ ಪ್ರಾರ್ಥನೆ ಕೂಡ ನಿಜವಾಗಿ ನಡೆದು ಬಂದಿದೆ. ಆ ಮಳೆ ಒಂದು ಬೀಳ್ತಿರೋದಕ್ಕೆ ಜಾಸ್ತಿ ಬೇಕೋ ಅಥವಾ ಬೇಡವಾ, ಈ ಒಂದು ಜೀವನಕ್ಕೆ ಎಷ್ಟು ಬೇಕೋ, ಜನಸಾಮಾನ್ಯಕ್ಕೆ ಜೀವನಕ್ಕೆ ಎಷ್ಟು ಬೇಕೋ ಅಂಥ ಮಳೆನ ಅಲ್ಲಿ ಸರಿಯಾಗಿ ಬರೋ ರೀತಿ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಥರ ಅಲ್ಲಿ ಋಷಿಶೃಂಗರಿಗೆ ಒಂದು ಪ್ರಾರ್ಥನೆ ಸಲ್ಲಿಸೋದ್ರ ಮೂಲಕ ಅಲ್ಲಿನ ಮಳೆ ಕೂಡ ಬರೆಸೋದು ಬಿಡೋದು ಅದನ್ನು ಕೂಡ ನಡೆಸ್ಬೋದು. ಅಂದರೆ ಅವರ ಮಹಾತ್ಮೆ ಅಂಥದ್ದು. ಈ ಕಿಗ್ಗಾ ಕ್ಷೇತ್ರ ಶೃಂಗೇರಿ ಶಾರದಾಂಬೆ ದೇವಸ್ಥಾನದಿಂದ ಸುಮಾರು 8 ಮೈಲಿ ದೂರದಲ್ಲಿದೆ. ಅಂದರೆ 8 ಮೈಲಿ ಒಂದು ಕಾರ್ಕಳ ಮಂಗಳೂರು ರಸ್ತೆಯಲ್ಲಿ ಮೊದಲು ತಿರುಗಿ ನಾವು, ಆಮೇಲೆ ಕಿಗ್ಗಾ ರಸ್ತೆನೇ ಅದು ನೇರವಾದ ರಸ್ತೆ, ಅಲ್ಲಿಂದ 8 ಮೈಲಿ ದೂರ ಚಲಿಸಿದ್ರೆ ಈ ಕಿಗ್ಗಾ ಕ್ಷೇತ್ರದ ಋಷಿಶೃಂಗರನ್ನು ನಾವು ಕಾಣಬಹುದು.